ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಮಲಯಾಳಂ ಮೂವಿಯನ್ನು ನೋಡೋಣ. ಈ ಮೂವಿ 2021 ರಿಲೀಸ್ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಟೋರಿ ಕೂಡ. ಲವ್ ಮತ್ತು ಫಿಸಿಕಲ್ ಪ್ರೆಷರ್ ಎರಡು ಡಿಫ್ರೆಂಟ್ ಅಂತ, ಅವು ಎರಡಕ್ಕೂ ಸಂಬಂಧನೇ ಇಲ್ಲ ಅಂತ ಅಂದ್ಕೊಂಡಿದ್ದ ಹೀರೋಯಿನ್ ನೋವೆಲನ್ನು ಬರೀತಾ ಇರ್ತಾಳೆ. ಆದರೆ ಕೆಲವು ದಿನಕ್ಕೆ ಅವಳು ಅಕಸ್ಮಾತಾಗಿ ಸತ್ತೋಗ್ತಾಳೆ. ಆದರೆ ಅವಳನ್ನ ಯಾರು ಸಾಯಿಸಿದ್ರು ಅನ್ನೋದೇ ಈ ಮೂವಿ ಸ್ಟೋರಿ. ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದರಿಂದ ಎಂಡ್ವರೆಗೂ ನೋಡಿ. ಇನ್ನು ಮೂವಿ ಲಿಂಕನ್ನು ನಾನು ಟೆಲಿಗ್ರಾಮಲ್ಲಿ ಕೊಡ್ತೀನಿ, ಇಂಟ್ರೆಸ್ಟ್ ಆದರೆ ಹೋಗಿ ನೋಡ್ಬೋದು. ಇನ್ನು ಲೇಟ್ ಮಾಡದೆ ಸ್ಟೋರಿನ ಶುರು ಮಾಡೋಣ, ಬನ್ನಿ. ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ನಮ್ಮ ಹೀರೋಯಿನ್ನ ತೋರಿಸ್ತಾರೆ, ತನ್ನ ಹೆಸರು ಇಲ್ಲ. ಇವಳು ತನ್ನ ಫೋನನ್ನು ಇಟ್ಕೊಂಡು ತನ್ನ ಲೈಫ್ಗೆ ರಿಸ್ಕ್ ಇದೆ ಅಂತ ಹೇಳಿ ವಾಯ್ಸ್ ಮೆಸೇಜನ್ನು ರೆಕಾರ್ಡ್ ಮಾಡಿ ಯಾರಿಗೋ ಸೆಂಡ್ ಮಾಡ್ತಾಳೆ. ಸೀನಲ್ಗೆ ಕಟ್ ಆಗುತ್ತೆ, ಪಾಸ್ಟನ್ನು ತೋರಿಸ್ತಾರೆ. ಚಿಕ್ಕವಳಿದ್ದಾಗ ಇಲ್ಲ ಅನಾಥಾಶ್ರಮದಲ್ಲಿ ಇರ್ತಾ ಇದ್ಲು. ಹೀಗೆ ಒಂದಿನ ಇಲ್ಲ ಫ್ರೆಂಡ್ ಇಲ್ಲ ಹತ್ರಕ್ಕೆ ಬಂದು ಪ್ರಿನ್ಸಿಪಲ್ನ 5,000 ರೂಪಾಯಿ ಕಳೆದೋಗಿದ್ದಾವೆ. ವಾಚ್ಮ್ಯಾನೇ ಈ ದುಡ್ಡನ್ನು ಕದ್ದಿರ್ಬೋದು. ಅದರಿಂದ ಪೊಲೀಸರು ಬಂದು ತನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯವನ್ನು ಹೇಳ್ತಾಳೆ. ಸೀನ್ ಮತ್ತೆ ಇಲ್ಲಿಗೆ ಕಟ್ ಆಗುತ್ತೆ. ಇಲ್ಲ ಬೆಳಿಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಮನೆಗೆ ಬಂದ್ಬಿಡ್ತಾಳೆ. ಸೋಫಾದಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾಗ ಕಣ್ಣು ಮುಚ್ಕೊಂಡು ಹಾಗೆ ಮತ್ತೆ ತನ್ನ ಪಾಸ್ಟನ್ನು ನೆನಪು ಮಾಡ್ಕೊತಾಳೆ. ತನ್ನ ಫ್ರೆಂಡ್ ಜೊತೆ ದೀಪ ಹಕ್ಕನ ಬಾಯ್ ಫ್ರೆಂಡ್ ನೋಡಿದ್ಯಾ, ಅವ್ನು ತುಂಬ ಚೆನ್ನಾಗಿದ್ದಾನೆ, ನೀನು ಹೇಗಾದರೂ ಅವನ ನಂಬರ್ನ ನನಗೆ ಅಡ್ಜಸ್ಟ್ ಮಾಡ್ತೀಯಾ ಅಂತ ಕೇಳಿದಾಗ ತನ್ನ ಫ್ರೆಂಡ್, ನೀನು ಏನು ಮಾತಾಡ್ತಾ ಇದೆಯಾ, ಅವ್ರು ನಮಗಿಂತ 7 ವರ್ಷ ದೊಡ್ಡವರು, ಈ ರೀತಿ ಯೋಚನೆ ಮಾಡೋದು ಬಿಟ್ಬಿಡು ಅಂತ ಹೇಳಿ ಕೋಪ ಮಾಡ್ಕೊತಾಳೆ. ಇಷ್ಟರಲ್ಲಿ ಮನೆ ಕಾಲಿಂಗ್ ಮೇಲೆ ಹೊಡೆಯೋದ್ರಿಂದ ಇವಳಿಗೆ ಎಚ್ಚರ ಬರುತ್ತೆ. ಹೋಗಿ ನೋಡಿದಾಗ ಹೊರಗಡೆ ಅಶೋಕ್ ಅನ್ನೋ ವ್ಯಕ್ತಿ ನಿಂತ್ಕೊಂಡಿರ್ತಾನೆ. ಅವನು ಎದುರುಗಡೆ ಮನೆಗೆ ಬಂದಿದ್ದಾನೆ ಅಂತ, ಆದರೆ ಪ್ರಸ್ತುತ ಮನೇಲಿ ಯಾರೂ ಇಲ್ಲ, ಅವ್ರು ಬರೋವರೆಗೂ ನಿಮ್ಮನೇಲಿ ವೆಯ್ಟ್ ಮಾಡ್ಬೋದಾ ಅಂತ ಕೇಳೋದ್ರಿಂದ ಇಲ್ಲ ಕೂಡ ಅದಕ್ಕೆ ಒಪ್ಕೊಂಡು ಮನೆಗೆ ಇನ್ವೈಟ್ ಮಾಡ್ತಾಳೆ. ಸ್ವಲ್ಪತ್ತು ಹಾಗೆ ಕುತ್ಕೊಂಡಿದ್ದ ಅಶೋಕ್ ಕುಡಿಯೋದಕ್ಕೆ ನೀರನ್ನು ತೊಗೊಂಡು ಬನ್ನಿ ಅಂತ ಕೇಳಿದಾಗ ಇಲ್ಲ ಹೋಗಿ ತೊಗೊಂಡು ಬರ್ತಾಳೆ. ಇಷ್ಟರಲ್ಲಿ ಅವನು ಐರನ್ ಬಾಕ್ಸನ್ನು ತೊಗೊಂಡು ಅದ್ರ ವೈರಿಂದ ಅವಳ ಗಂಟ್ಲನ್ನು ಇಟ್ಕೊಂಡು ಅವಳಿಗೆ ಉಸಿರಾಡ್ದಂಗೆ ಮಾಡಿ ಸಾಯಿಸ್ಬಿಡ್ತಾನೆ. ಇನ್ನೊಂದು ಕಡೆ ನಮಗೆ ಕುಮಾರ್ ಅನ್ನೋ ಇನ್ಸ್ಪೆಕ್ಟರ್ನ ಕೂಡ ತೋರಿಸ್ತಾರೆ. ಇವನಿಗೆ ಮದುವೆ ಆಗಿ ಒಂದು ಸಣ್ಣ ಮಗು ಇರುತ್ತೆ. ಇನ್ನು ಆ ದಿನ ಬೆಳಿಗ್ಗೆನೇ ಅವನಿಗೆ ಇಲ್ಲ ಮರ್ಡರ್ ಕೇಸ್ ಬಗ್ಗೆ ಗೊತ್ತಾಗಿರೋದ್ರಿಂದ ಬೇಗ ಲೊಕೇಶನ್ ಹತ್ರಕ್ಕೆ ಹೋಗಬೇಕು ಅಂತ ಆರ್ಡರ್ಸ್ ಬರೋದ್ರಿಂದ ತಕ್ಷಣ ಅಲ್ಲಿಗೆ ಹೋಗ್ತಾನೆ. ಕುಮಾರ್ ಅಲ್ಲಿಗೆ ಹೋಗೋಷ್ಟರಲ್ಲಿ ಜೆನಿಫರ್ ಅನ್ನೋ ಲೇಡಿ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾ ಇರ್ತಾಳೆ. ಕುಮಾರ್ ಅಲ್ಲಿಗೆ ಬಂದಮೇಲೆ ಕಾನ್ಸ್ಟೇಬಲ್ ಹತ್ರ ಮಾತಾಡಿ ಇಲ್ಲ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಗೊತ್ತಾಗಿದೆಯಾ ಅಂತ ಕೇಳಿದಾಗ ಮುಂಚಿನ ಅಲ್ಲಿಗೆ ಬಂದು ಅವಳು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದ ಜೆನಿಫರ್ ಹೀಗೆ ಹೇಳ್ತಾಳೆ, ಈ ಸತ್ತೋಗಿರೋ ಹುಡುಗಿ ಹೆಸರು ಇಲ್ಲ, ಅವಳಿಗೆ 26 ವರ್ಷ, ಇವಳು ಯಾವಾಗಲೂ ಒಂಟಿಯಾಗಿ ಇರ್ತಾ ನಾವೆಲ್ಸ್ ಅನ್ನ ಬರಿತಾ ಇರ್ತಾಳೆ ಅನ್ನೋ ವಿಷಯವನ್ನ ಹೇಳ್ತಾಳೆ. ಇನ್ನು ಅದೇ ಪ್ಲೇಸ್ನಲ್ಲಿ ಮಿಥುನ್ ಕೂಡ ಇರ್ತಾನೆ. ಇಲ ಡೆಡ್ ಬಾಡಿನ ನೋಡಿದ ಮೊದಲ ವ್ಯಕ್ತಿ ಮಿಥುನೇ. ಹೇಳಬೇಕಂದ್ರೆ ಇಲ ಮತ್ತೆ ಮಿಥುನ್ ಇಬ್ಬರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇರ್ತಾರೆ. ಇನ್ನು ಇವನ್ನ ಎಂಕ್ವೈರಿ ಮಾಡಿದ ಕುಮಾರ್ ಅದೇ ಅಪಾರ್ಟ್ಮೆಂಟ್ ವಾಚ್ಮ್ಯಾನ್ ಕೂಡ ಎಂಕ್ವೈರಿ ಮಾಡ್ತಾ ಇದ್ದಾಗ ಜೆನಿಫರಿಂದ ಅವನಿಗೆ ಕಾಲ್ ಬರುತ್ತೆ, ಇಲಾನ ಮರ್ಡರ್ ಮಾಡಿದ ವ್ಯಕ್ತಿ ಸಿಕ್ಕಿದ್ದಾನೆ ಅಂತ. ಆ್ಯಕ್ಚುಲಿ ಅಶೋಕ್ ಸ್ವತಃ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲಾನ ಕೊಂದಿದ್ದಾನೆ ಅಂತ ಸರೆಂಡರ್ ಆಗ್ತಾನೆ. ತಕ್ಷಣ ಇವನ ಹತ್ರ ಮಾತಾಡಬೇಕು ಅಂತ ಕುಮಾರ್ ಪೊಲೀಸ್ ಸ್ಟೇಷನ್ಗೆ ಬಂದು ಅಶೋಕ್ನ, ಹೇಳು ಯಾಕೆ ನೀನು ಇಲಾನ ಸಾಯಿಸಿದ್ಯಾ ಅಂತ ಕೇಳಿದಾಗ ಅವನು ನಿಜವನ್ನು ಒಪ್ಕೊತಾನೆ. ಅಶೋಕ್ ಮಗಳಿಗೆ ಬ್ರೈನ್ ಟ್ಯೂಮರ್ ಇರುತ್ತೆ, ಆಪರೇಷನ್ ಮಾಡಿದ್ರೆ ಅವಳು ಸರಿ ಹೋಗ್ತಾಳೆ ಅಂತ ಗೊತ್ತಿದ್ದು ರಿಲೇಷನ್ ಹತ್ರಕ್ಕೆ ಹೋಗಿ ದುಡ್ಡು ಕೇಳಿದ್ರು ಯಾರೂ ಸಹಾಯ ಮಾಡೋದಿಲ್ಲ. ಹೀಗೆ ಇದ್ದಾಗ ಒಂದಿನ ಅವನ ಮನೆಗೆ ಒಂದು ಪಾರ್ಸೆಲ್ ಬರುತ್ತೆ, ಅದರಲ್ಲಿ ತುಂಬ ದುಡ್ಡು ಹಾಗೆ ಒಂದು ಲೆಟರ್ ಇರುತ್ತೆ. ನಿನಗೊಂದು ವೇಳೆ ನಿನ್ನ ಮಗಳು ಪ್ರಾಣವನ್ನು ಸೇವ್ ಮಾಡ್ಕೋಬೇಕು, ಆಪರೇಷನ್ಗೆ ದುಡ್ಡು ಬೇಕು ಅಂತ ಇದ್ದರೆ ಇಲ್ಲನ ಹೋಗಿ ಸಾಯಿಸು ಅಂತ ಹೇಳಿ ಕಂಪ್ಲೀಟಾಗಿ ಬರ್ತಿರತ್ತೆ. ಒಂದು ವೇಳೆ ಹಾಗೆ ಮಾಡಿದರೆ ಇನ್ನು ಮುಂದೆ ಖರ್ಚುಗಳೇಂದ್ರು ಎಲ್ಲ ನಾನೇ ಕೊಡ್ತೀನಿ ಅಂತ ಇರೋದ್ರಿಂದ ಇನ್ನೊಂದು ಆಪ್ಷನ್ ಇಲ್ಲದೆ ಅಶೋಕ್ ಇದನ್ನು ಮಾಡೋದಕ್ಕೆ ಒಪ್ಕೊತಾನೆ. ಇದನ್ನೆಲ್ಲ ಕೇಳಿದ ಕುಮಾರ್ಗೆ ಅರ್ಥ ಆಗೋ ವಿಷಯ ಏನು ಅಂದರೆ ಆ್ಯಕ್ಚುಲ್ ಕೊಲೆಗಾರ ಅಶೋಕ್ ಅಲ್ಲ, ಬೇರೆಯವರು ಯಾರೋ ಇದ್ದಾರೆ ಅಂತ. ಆಮೇಲೆ ನೆಕ್ಸ್ಟ್ ದಿನ ಇಲ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗಾಗಿ ಹೋಗಿರ್ತಾನೆ ಕುಮಾರ್. ಅಲ್ಲೇ ಮಿಥುನ್ ಕೂಡ ಇರ್ತಾನೆ. ಆವಾಗ ಮಿಥುನ್ ಗರ್ಲ್ ಫ್ರೆಂಡ್ ನನಗೆ ಕಾಲ್ ಮಾಡಿ ಇನ್ನು ಎಷ್ಟೊತ್ತಿಲ್ಲಿ ವೆಯ್ಟ್ ಮಾಡೋದು, ಬೇಗ ಬಾ ಹೋಗ್ಬಿಡೋಣ ಅಂತ ಹೇಳ್ತಾ ಇರ್ತಾಳೆ. ಆ್ಯಕ್ಚುಲಿ ಮಿಥುನ್ಗೆ ಇಲ್ಲ ಅಲ್ಲದೆ ಇನ್ನೊಬ್ಬ ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ. ಇಷ್ಟರಲ್ಲಿ ಡಾಕ್ಟರ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನ ತೊಗೊಂಡು ಬಂದು ಇಲಾನ ಯಾರೋ ಉಸಿರಾಡಲಾರ್ದ ಹಾಗೆ ಮಾಡಿ ಸಾಯಿಸಿದ್ದಾರೆ. ಹಾಗೆ ಅವಳ ಪ್ರೈವೇಟ್ ಪಾರ್ಟ್ ಮೇಲೆ ಗಾಯಗಳು ಇರೋದ್ರಿಂದ ಕುಮಾರ್ ಮಿಥುನ್ನ ಈ ವಿಷಯದ ಬಗ್ಗೆ ಕೇಳಿದಾಗ, ನಾವಿಬ್ರು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ದೀವಿ, ಇಂಟಿಮೇಟ್ ಆಗೋದು ಕಾಮನ್ನೇ, ಆದರೆ ನೀವು ನನ್ನ
ಏನನ್ನ ಇನ್ವೆಸ್ಟಿಗೇಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಅವಳ ಎಕ್ಸ್ ಬಾಯ್ ಫ್ರೆಂಡ್ ಹಾಕಿದ್ದ ಪ್ರಶಾಂತ್ನ ಹೋಗಿ ಎಂಕ್ವೈರಿ ಮಾಡಿ. ನನ್ನೆಲ್ಲ ನೀವು ಕೇಳಬೇಕಾಗಿತ್ತು ಅಂತ ಹೇಳೋದ್ರಿಂದ ಕುಮಾರ್ ತಕ್ಷಣ ಪ್ರಶಾಂತ್ಗೆ ಕಾಲ್ ಮಾಡ್ತಾನೆ. ಆದರೆ ಅವನು ಚೆನ್ನೈನಲ್ಲಿ ಇದ್ರೂ ಬೇಕಂತಾನೆ ಅವನು ಬೆಂಗಳೂರಿಗೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳೋದನ್ನು ಕುಮಾರ್ ಗಮನಿಸ್ತಾನೆ. ತಕ್ಷಣ ಕುಮಾರ್ ಪ್ರಶಾಂತ್ ಇರುವ ಲೊಕೇಶನ್ನ ಟ್ರೇಸ್ ಮಾಡಿ ಅವನ ಹತ್ರಕ್ಕೆ ಹೋಗಿ ನಿಜ ಏನು ಅಂತ ಕೇಳೋದ್ರಿಂದ ಪ್ರಶಾಂತ್ ಹೀಗೆ ಹೇಳ್ತಾನೆ. ಪ್ರಶಾಂತ್ ಮತ್ತು ಇಲಾ ಇಬ್ಬರು ಕಾಲೇಜ್ ಮೇಟ್ಸ್. ಕಾಲೇಜ್ನಲ್ಲಿ ಇದ್ದಾಗ ಪ್ರಶಾಂತ್ ಒಂದ್ಸಲ ಇಲಾಗೆ ಪ್ರಪೋಸ್ ಮಾಡಿರ್ತಾನೆ. ಆದರೆ ಅವಳು ಮಾತ್ರ ತನಗೆ ಆಲ್ರೆಡಿ ಬಾಯ್ಫ್ರೆಂಡ್ ಇದ್ದಾನೆ ಅಂತ ಸುಳ್ಳು ಹೇಳಿರ್ತಾಳೆ. ಅದರಿಂದ ಪ್ರಶಾಂತ್ ಡಿಸಪಾಯಿಂಟ್ ಆಗಿರ್ತಾನೆ. ಬಟ್ ಕೆಲವು ವರ್ಷಗಳ ನಂತರ ಪ್ರಶಾಂತ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಒಂದಿನ ಇಲಾ ಮನೆಗೆ ಪಾರ್ಸೆಲ್ ತೊಗೊಂಡು ಬಂದಿರ್ತಾನೆ. ಅವರಿಬ್ಬರ ಮಧ್ಯೆ ಮಾತು ಮಾತು ಹಾಗೆ ಹೆಚ್ಚಾಗುತ್ತೆ. ಆವಾಗೆ ಇಲಾ ತನಗೆ ಕಾಲೇಜ್ ಡೇಸ್ನಲ್ಲಿ ಯಾವ ಬಾಯ್ಫ್ರೆಂಡು ಇಲ್ಲ ಅಂತ, ಆವಾಗ ಅವಳಿಗೆ ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ಆ ರೀತಿ ಹೇಳಿದಾಳೆ ಅಂತ ಇಲಾ ಕನ್ಫರ್ಮೇಷನ್ನ ಕೊಡ್ತಾಳೆ. ಇದಾಗಿದ್ಮೇಲೆ ಪ್ರಶಾಂತ್ ಮತ್ತು ಇಲಾ ಇಬ್ಬರು ಫೋನ್ ನಂಬರ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಪ್ರತಿದಿನ ಮೀಟ್ ಆಗ್ತಾ ಫೋನಲ್ಲಿ ಚಾಟ್ ಮಾಡ್ತಾ ಇರ್ತಾರೆ. ಜಸ್ಟ್ ಲವ್ವೇ ಅಲ್ಲದೆ ಫಿಸಿಕಲ್ ರಿಲೇಷನ್ಶಿಪ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ನಡೀತಾ ಇದ್ದಾಗ ಪ್ರಶಾಂತ್ ಒಂದಿನ ಇಲಾಗೆ ಎಷ್ಟು ಸಲ ಕಾಲ್ ಮಾಡ್ತಾ ಇದ್ರು ಅವಳು ಪಿಕಪ್ ಮಾಡಲ್ಲ. ಅವಳು ಫೋನ್ ಪಿಕಪ್ ಮಾಡಿ 2 ದಿನಗಳು ಆಗೋಗಿರೋದ್ರಿಂದ ಅವನೇ ಮನೆಗೆ ಹೋಗಿ ನೋಡಿದ್ರೂ ಯಾವ ಪ್ರಯೋಜನ ಇರಲ್ಲ. ಇನ್ನು ಅವಳು ವಿಂಡೋ ಹತ್ರ ನಿಂತ್ಕೊಂಡು ಮನೆ ಒಳಗಡೆಗೆ ನೋಡ್ತಾ ಇದ್ದಾಗ ಏನೋ ಪೇಪರ್ಸ್ ಕಾಣಿಸ್ತವೆ. ಅದನ್ನು ತೆಗೆದು ನೋಡ್ತಾ ಇದ್ದ ಅವನಿಗೆ ಅದು ರೀಸೆಂಟಾಗಿ ಇಲಾ ಬರಿತಾ ಇದ್ದ ಒಂದು ಎರೋಟಿಕ್ ನಾವೆಲ್ದು ಅಂತ ಗೊತ್ತಾಗುತ್ತೆ. ಅದರಲ್ಲಿ ಸ್ಟ್ರೇಂಜರ್ಸ್ ಜೊತೆ ಹೇಗೆ ಇಂಟಿಮೇಟ್ ಆಗೋದು ಅನ್ನೋ ಕಂಟೆಂಟ್ ಇರುತ್ತೆ. ಅದನ್ನು ನೋಡಿ ಪ್ರಶಾಂತ್ ಶಾಕ್ ಆಗ್ತಾನೆ. ಇನ್ನು ಈ ನಾವೆಲ್ ಬರೆಯೋದಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ಗಾಗಿ ಅವಳು ನಿಜವಾಗ್ಲೂ ಸ್ಟ್ರೇಂಜರ್ ಜೊತೆ ಇಂಟಿಮೇಟ್ ಆಗೋದಕ್ಕೆ ಹೋಗಿದ್ದಾಳೆ ಅಂತ ತಿಳ್ಕೊಂಡಿದ್ದ ಪ್ರಶಾಂತ್ಗೆ ತುಂಬಾ ಕೋಪ ಬರುತ್ತೆ. ಅವಳು ಬರೋವರೆಗೂ ಅಲ್ಲೇ ವೆಯ್ಟ್ ಮಾಡ್ತಾನೆ. ಇಲ್ಲ ಬಂದಮೇಲೆ ಅವಳ ಜೊತೆ ಇದ್ರ ಬಗ್ಗೆ ಕೇಳಿದಾಗ ಅವಳು ಹೇಳ್ತಾ, ನಾನು ನಿಜವಾಗ್ಲೂ ನಿನ್ನ ತುಂಬ ಪ್ರೀತಿ ಮಾಡಿದ್ದೀನಿ. ನನ್ನ ವಿಷಯಕ್ಕೆ ಬಂದರೆ ಲವ್ ಮಾತ್ರ ಫಿಸಿಕಲ್ ಆಗಿ ಇಂಟಿಮೇಟ್ ಆಗೋದು 2 ಡಿಫ್ರೆಂಟ್ ಮ್ಯಾಟರ್ಸ್. ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ಮಾತು ಅರ್ಥ ಮಾಡ್ಕೋ ಅಂತ ಇಲ್ಲ ಹೇಳ್ತಾ ಇದ್ರೂ ಪ್ರಶಾಂತ್ ತನ್ನ ಮಾತು ಕೇಳದೆ ಅವಳನ್ನ ತುಂಬ ಬೈದು ಅಲ್ಲಿಂದ ಬಂದ್ಬಿಡ್ತಾನೆ. ಇನ್ನು ಇದೇ ನಡೆದಿರೋ ಕತೆ ಅಂತ ಪ್ರಶಾಂತ್ ಕುಮಾರ್ಗೆ ಹೇಳ್ತಾನೆ. ಆಮೇಲೆ ಇಲ್ಲ ಇವನಿಂದನೇ ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡು ಗಿಲ್ಟಿ ಫೀಲಿಂಗ್ನಿಂದ ಅವ್ರ ಮನೆ ಬಿಲ್ಡಿಂಗ್ ಮೇಲಿಂದನೇ ಹಾರಿ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅಲ್ಲೇ ಇದ್ದ ಕುಮಾರ್ ತಕ್ಷಣ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಕುಮಾರ್ ಮನಿ ಟ್ರಾನ್ಸ್ಫರ್ ಆಫೀಸ್ ಹತ್ರಕ್ಕೆ ಹೋಗಿ ಅಶೋಕ್ಗೆ ದುಡ್ಡು ಯಾರು ಕಳಿಸಿದ್ದಾರೆ ಅಂತ ಎಂಕ್ವೈರಿ ಮಾಡಿದ್ರೂ ಯಾವ ಇನ್ಫಾರ್ಮೇಷನ್ ಸಿಗಲ್ಲ. ಹಾಗೆ ಇಲ್ಲ ಜಾಸ್ತಿ ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ಬೇಸ್ ಮಾಡಿಕೊಂಡು ಸ್ಟೋರೀಸ್ ಬರೆಯೋದ್ರಿಂದ ಅವಳ ನಾವೆಲ್ಸಲ್ಲಿ ಏನಾದರೂ ಕ್ಲೂ ಸಿಗ್ಬೋದು ಅಂತ ಬುಕ್ ಪಬ್ಲಿಷ್ ಮಾಡೋ ಆಫೀಸ್ಗೆ ಹೋಗ್ತಾನೆ. ಆಗ ಪಬ್ಲಿಷರ್ ಮಾತಾಡ್ತಾ ರೀಸೆಂಟಾಗಿ ಇಲ್ಲ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡೋಕ್ಕೆ ಹೇಳಿದ್ಲು. ಅದು ಕೂಡ ಸಿಂಗಲ್ ಕಾಪಿ. ಆ ಕಾಪಿ ಮಾಡಿರೋ ಪೀಸ್ನ ಒಂದು ಅಡ್ರೆಸ್ಗೆ ಕಳಿಸೋದಾಗಿ ನನಗೆ ಹೇಳಿದ್ಲು. ಅದರಿಂದ ಆ ಅಡ್ರೆಸ್ ನನ್ನ ಹತ್ರ ಇದೆ ಅಂತ ಹೇಳೋದ್ರಿಂದ ಆ ಅಡ್ರೆಸ್ ನನಗೆ ಕೊಡೋದಾಗಿ ಕುಮಾರ್ ರಿಕ್ವೆಸ್ಟ್ ಮಾಡ್ಕೊತಾನೆ. ಆದರೆ ಅದನ್ನು ನೋಡಿ ಕುಮಾರ್ ತುಂಬಾ ಶಾಕ್ ಆಗ್ತಾನೆ. ಯಾಕಂದರೆ ಅಲ್ಲಿರೋ ಅಡ್ರೆಸ್ ಯಾರ್ದೋ ಅಲ್ಲ, ಕುಮಾರ್ದೆ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಕುಮಾರ್ಗೆ ತನ್ನ ಮನೆಗೆ ಒಂದು ಬುಕ್ ಪಾರ್ಸೆಲ್ ಬಂದಿರುತ್ತೆ. ಆ ಬುಕ್ಕೆ ಇದು. ಅದರಿಂದ ಬುಕ್ನಲ್ಲಿ ಏನಾದರೂ ಕ್ಲೂ ಸಿಗ್ಬೋದು ಅಂತ ತಕ್ಷಣ ಮನೆಗೆ ಓಡಿ ಹೋಗ್ತಾನೆ. ಅವನ ಮನೆಗೆ ಹೋಗಿ ಆ ಬುಕ್ಕನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿರೋ ಲಾಸ್ಟ್ ಪೇಜ್ ಅರ್ಧೋಗಿರುತ್ತೆ. ಅವಾಗ ನಮಗೆ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಇಲ್ಲ ಕಳಿಸಿರೋ ವಾಯ್ಸ್ ಮೆಸೇಜ್ ಯಾರಿಗೋ ಅಲ್ಲ, ಜೆನಿಫರ್ಗೆ ಅಂತ. ಇನ್ನೊಂದು ಕಡೆ ಪೊಲೀಸರಿಗೆ ಮಿಥುನ್ ಗರ್ಲ್ ಫ್ರೆಂಡ್ ಮೇಲೆ ಡೌಟ್ ಬಂದಿರೋದ್ರಿಂದ ಅವಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಇದನ್ನ ತಿಳ್ಕೊಂಡಿದ್ದ ಮಿಥುನ್ ಪೊಲೀಸರ ಹತ್ರಕ್ಕೆ ಹೋಗಿ, ನೀವು ಮಾಡ್ತಾ ಇರೋದು ತಪ್ಪು, ಇಲ್ಲ ಮರ್ಡರ್ಗೂ ನನ್ನ ಗರ್ಲ್ ಫ್ರೆಂಡ್ಗೂ ಏನು ಸಂಬಂಧ ಇಲ್ಲ, ಅವಳನ್ನ ಬಿಟ್ಬಿಡಿ ಅಂತ ಕೇಳ್ತಾನೆ. ಆಮೇಲೆ ಕುಮಾರ್ ಜೆನಿಫರ್ಗೆ ಅವನಿಗೆ ಬಂದಿರೋ ಬುಕ್ಕನ್ನು ಕೊಟ್ಟು, ಈ ಬುಕ್ಕನ್ನು ಕಂಪ್ಲೀಟ್ ಆಗಿ ಓದು, ಇದರಲ್ಲಿ ನನಗೆ ಏನಾದರೂ ಕ್ಲೂ ಸಿಕ್ಕಿದರೆ ಬಂದು ನನಗೆ ಹೇಳು ಅಂತ ಹೇಳ್ತಾನೆ. ಹಾಗೆ ಕಾನ್ಸ್ಟೇಬಲ್ಗೆ, ನಿನಗೆ ನಾನು ಇಲ್ಲ ಕಾಲ್ ರೆಕಾರ್ಡ್ಸ್ನ ತೊಗೊಂಡು ಬರೋದಕ್ಕೆ ಹೇಳಿದ್ದೀನಲ್ಲ, ಆ ವಿಷಯದ ಬಗ್ಗೆ ಏನಾಯಿತು ಅಂತ ಕೇಳಿದಾಗ ಕಾನ್ಸ್ಟೇಬಲ್ ಅದೆಲ್ಲ ಜೆನಿಫರೇ ಹ್ಯಾಂಡಲ್ ಮಾಡ್ತಾ ಇದ್ದಾಳೆ. ಬಟ್ ನಮಗೆ ಅದರಲ್ಲೂ ಡೌಟ್ ಬರೋ ಹಾಗೆ ಏನು ಸಿಗಲಿಲ್ಲ ಅಂತ ಹೇಳೋದ್ರಿಂದ ಅವನು ಸುಮ್ಮನೆ ಆಗ್ತಾನೆ. ಇನ್ನೊಂದು ಕಡೆ ಸೀನ್ನಲ್ಲಿ ಜೆನಿಫರ್ ಎಲ್ಲರಿಗಿಂತ ಮುಂಚೆನೇ ಮರ್ಡರ್ ನಡೆದಿರೋ ಪ್ಲೇಸ್ಗೆ ಹೋಗಿ ಇಲ್ಲ ಕಾಂಟ್ಯಾಕ್ಟ್ನಲ್ಲಿ ಇದ್ದ ಇವಳ ನಂಬರನ್ನ ಡಿಲೀಟ್ ಮಾಡಿಬಿಡ್ತಾಳೆ. ಆಮೇಲೆ ಕುಮಾರ್ ಜೆನಿಫರ್ನ ಕರೆದು ಆ ಬುಕ್ನಲ್ಲಿ ಏನಾದರೂ ಕ್ಲೂ ಸಿಕ್ಕಿದ್ಯಾ ಅಂತ ಕೇಳಿದ್ರೆ ಅದಕ್ಕೆ ಅವಳು ಇದರಲ್ಲಿ ಏನು ಕ್ಲೂ ಇಲ್ಲ ಅಂತ ಹೇಳೋದ್ರಿಂದ ಕುಮಾರ್ ತುಂಬ ಫ್ರಸ್ಟ್ರೇಟ್ ಆಗ್ತಾನೆ. ಮತ್ತು ಯಾಕೆ ಇವಳು ನನಗೆ ಆ ಬುಕ್ನ ಕೊರಿಯರ್ ಮಾಡಿದ್ಲು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ದಿನ ಕುಮಾರ್ ತನ್ನ ಮಗಳನ್ನ ಸ್ಕೂಲಲ್ಲಿ ಡ್ರಾಪ್ ಮಾಡೋದಕ್ಕೆ ಹೋಗಿರ್ತಾನೆ. ಇನ್ನೊಂದು ಕಡೆ ಜೆನಿಫರ್ಗೆ ಯಾವುದೋ ಅನ್ನೋನ್ ನಂಬರಿಂದ, ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತು, ಒಂಟಿಯಾಗಿ ಪಾಲಿಮರ್ ಹೋಟೆಲ್ಗೆ ಬಾ ಅಂತ ಹೇಳಿ ಮೆಸೇಜ್ ಬಂದಿರುತ್ತೆ. ಅದನ್ನ ನೋಡಿ ಜೆನಿಫರ್ ಶಾಕ್ ಆಗ್ತಾಳೆ.
ಇನ್ನು ಸರಿ ಅಂತ ಹೇಳಿ ಅವಳಿಗೆ ಬಂದಿರೋ ಅಡ್ರೆಸ್ ಪ್ರಕಾರ ಪಾಲಿಮರ್ ಹೋಟೆಲ್ಗೆ ಹೋಗ್ತಾಳೆ. ಅಲ್ಲಿ ಅವಳು ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದಾಗ ಇವಳಿಗೆ ಮೆಸೇಜ್ ಕಳಿಸಿರೋ ವ್ಯಕ್ತಿ ಕೂಡ ಬರ್ತಾನೆ. ಅವನ್ ಯಾರು ಅಲ್ಲ, ಕುಮಾರ್. ಅದನ್ನ ನೋಡಿ ಅವಳಿಗೇನು ಅರ್ಥ ಆಗಲ್ಲ. ಆಗ ಕುಮಾರ್ ಹೇಳ್ತಾ, ನೀನ್ ಯಾಕೋ ಈ ಕೇಸ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸೋದಾಗೆ ನನ್ಗೆ ಅನಿಸ್ತಾ ಇದೆ, ಏನ್ ವಿಷಯ ಅಂತ ಕೇಳಿದಾಗ ಅವಳು ನಿಜವನ್ನ ಒಪ್ಕೊಂತಾಳೆ. ಈ ಜೆನಿಫರ್ ಯಾರೋ ಅಲ್ಲ, ಚಿಕ್ಕವಳಿದ್ದಾಗ ಇಲಾ ಜೊತೆ ಅನಾಥಾಶ್ರಮದಲ್ಲಿ ಇದ್ದವಳು. ಆ ವಯಸ್ಸಲ್ಲಿ ಅವರಿಬ್ಬರಿಗೇನೋ ಜಗಳ ಆಗಿರತ್ತೆ, ಅದರಿಂದ ಇವರಿಬ್ರು ಬಿಡಿಯಾಗಿರ್ತಾರೆ. ಇನ್ನು ಕೆಲವು ವರ್ಷಗಳ ನಂತರ ಸಡನ್ ಆಗಿ ಇಲಾ ತನಗೆ ವಾಯ್ಸ್ ಮೆಸೇಜ್ ಕಳಿಸಿದಾಳೆ ಅಂತ ಅವಳನ್ನ ಭೇಟಿ ಆಗೋದಕ್ಕೆ ಹೋಗಿದ್ದಾಗ ಅವಳನ್ನ ಆಲ್ರೆಡಿ ಯಾರೋ ಮರ್ಡರ್ ಮಾಡಿದ್ರು. ಒಂದ್ ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ವಿಷಯದ ಬಗ್ಗೆ ಗೊತ್ತಾದ್ರೆ ನನಗೆ ಈ ಕೇಸ್ ಅನ್ನ ಡೀಲ್ ಮಾಡೋದಕ್ಕೆ ಕೊಡಲ್ಲ, ಅದರಿಂದ ಕೇಸ್ ಇನ್ನೂ ಜಾಸ್ತಿ ಡೈವರ್ಟ್ ಆಗೋದಿಕ್ಕೆ ಇಷ್ಟ ಆಗದೆ ಇವಳನ್ನ ಯಾರು ಸಾಯಿಸಿದ್ದಾರೆ ಅಂತ ಕಂಡುಹಿಡಿಯೋದಿಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಕುಮಾರ್ಗೆ ನಿಜವನ್ನ ಒಪ್ಕೊಂತಾಳೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ದ ಪ್ರಶಾಂತ್ ಮಲಗಿದ್ದಾಗ ಅಲ್ಲಿಗೆ ಬೇಕಂತ ಮಿಥುನ್ ಡಾಕ್ಟರ್ ಡ್ರೆಸ್ ಅನ್ನ ಹಾಕೊಂಡು ಬಂದು ಯಾರಿಗೂ ಗೊತ್ತಿರಲಾರದ ಹಾಗೆ ಮಿಥುನ್ ನ ಸಾಯಿಸಿ ಅಲ್ಲಿಂದ ಹೋಗ್ತಾನೆ. ಇಷ್ಟರಲ್ಲಿ ಕುಮಾರ್ ಅಂಡ್ ಗ್ಯಾಂಗ್ ಅಲ್ಲಿಗೆ ಬಂದಿರೋದ್ರಿಂದ ಅವನು ಮಿಥುನ್ ನ ಗಮನಿಸಿ ಅವನ್ನ ಇಟ್ಕೊಂಡು ಯಾಕೆ ನೀನ್ ಓಡೋಗ್ತಾ ಇದೀಯಾ ಅಂತ ಕೇಳಿದಾಗ ಅವನು ಈ ರೀತಿ ಹೇಳ್ತಾನೆ, ನಾನು ಇಲಾನ ತುಂಬಾನೇ ಲವ್ ಮಾಡಿದ್ದೀನಿ, ಆದರೆ ನನಗಿದ್ದ ಎಕ್ಸ್ಟ್ರೀಮ್ ಹ್ಯಾಬಿಟ್ಸ್ನಿಂದ ನಾವು ಇಂಟಿಮೇಟ್ ಆಗ್ತಾ ಇದ್ದಾಗ ನಾನು ಅವಳಿಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ದೆ. ಹೀಗೆ ನಾವು ಎಂಜಾಯ್ ಮಾಡ್ತಾ ಇದ್ದಾಗಲೇ ಅವಳ ಲೈಫ್ಗೆ ಪ್ರಶಾಂತ್ ಎಂಟರ್ ಆದ, ಅವರಿಬ್ರು ಪ್ರೀತಿ ಮಾಡ್ಕೊತಾ ಇದ್ರು. ಅದನ್ನ ನೋಡಿ ನನಗೆ ಇಷ್ಟನೇ ಆಗಿರಲಿಲ್ಲ, ಆ ಕೋಪದಿಂದಾನೇ ನಾನು ಪ್ರಶಾಂತ್ನ ಸಾಯಿಸಿದ್ದೀನಿ, ಆದರೆ ಇರಾನ ಸಾಯಿಸಿದ್ದು ನಾನಲ್ಲ ಅಂತ ಹೇಳಿ ಮಿಥುನ್ ಒಪ್ಕೊಂತಾನೆ. ಆಗ ಕುಮಾರ್ ಏನ್ ನಡೆದಿದೆ ಅನ್ನೋ ವಿಷಯವನ್ನ ಇಮ್ಯಾಜಿನ್ ಮಾಡ್ಕೊತಾನೆ. ಇಲಾ ಮೇಲೆ ಪ್ರೀತಿ ಜಾಸ್ತಿಯಾಗಿ ಮಿಥುನ ಇದೆಯೆಲ್ಲ ಪ್ಲಾನ್ ಪ್ರಕಾರ ಮಾಡಿ ಅವಳನ್ನ ಸಾಯಿಸಿರ್ಬೋದು ಅಂತ ಹೇಳಿ ಈ ಕ್ಲೋಸ್ ಅನ್ನೆಲ್ಲಿಗೆ ಕ್ಲೋಸ್ ಮಾಡಿ ಮಿಥುನ್ನ ಜೈಲ್ಗೆ ಹಾಕಿಸ್ತಾನೆ. ಕೆಲವು ದಿನಗಳು ಆಗಿದ್ಮೇಲೆ ಕುಮಾರ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ, ಅವನು ಇಲಾ ತನಗಾಗಿ ಕಳಿಸಿರೋ ಬುಕ್ನ ಹಿಂದ್ಗಡೆ ಇಮೇಲ್ ಅಡ್ರೆಸ್ ಅನ್ನ ನೋಡ್ತಾನೆ. ಅದು ತನ್ನ ಜಿಮೇಲ್ ಅಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ಆಲ್ರೆಡಿ ಆ ಮೇಲ್ನಿಂದ ಅವನಿಗೆ ಇಟ್ಸ್ ಮೀ ಸಾರಿ ಸ್ಟ್ರೇಂಜರ್ ಅಂತ ಹೇಳಿ ಒಂದು ಮೇಲ್ ಬಂದಿರತ್ತೆ. ಈಗ ಕಥೆಯೆಲ್ಲ ಒಂದ್ಸಲ ನೋಡ್ಕೊಳ್ಳೋದಾದ್ರೆ ನಿಜವಾಗ್ಲೂ ಇಲಾ ಒಬ್ಬ ಒಳ್ಳೆ ರೈಟರ್, ಅವಳು ಲವ್ ಲೈಫ್ ಮತ್ತು ಫಿಸಿಕಲ್ ಲೈಫ್ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಹೇಳಿ ನಂಬಿರ್ತಾಳೆ. ಇದೇ ವಿಷಯನ ಪ್ರಶಾಂತ್ಗೆ ಹೇಳಿದ್ರೆ ಅವನು ಇವಳ ಮಾತನ್ನ ಕೇಳದೆ ಇವಳನ್ನೇ ತಿರುಗಿ ಬೈದು ತನ್ನನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಇನ್ನು ಪ್ರಶಾಂತ್ ಇವಳ ಲೈಫ್ಗೆ ಬರೋಕ್ಕಿಂತ ಮುಂಚೆನೆ ಮಿಥುನ್ ಆಲ್ರೆಡಿ ಇವಳ ಲೈಫಲ್ಲಿ ಇರ್ತಾನೆ, ಅವನಿಗೂ ಬೇರೆ ಗರ್ಲ್ ಫ್ರೆಂಡ್ ಇದ್ದರೂ ಇಲಾ ಜೊತೆ ಅಷ್ಟೇ ಇಂಟಿಮೇಟ್ ಆಗ್ತಾ ಇರ್ತಾನೆ. ಇನ್ನು ಅವನಿಗಿರೋ ಎಕ್ಸ್ಟ್ರೀಮ್ ಹ್ಯಾಬಿಟ್ಸ್ನಿಂದ ಇವಳನ್ನ ತುಂಬ ಟಾರ್ಚರ್ ಮಾಡೋದ್ರಿಂದ ದಿನ ದಿನಕ್ಕೆ ಇರಾಗೆ ತುಂಬಾನೇ ಡಿಪ್ರೆಸ್ ಫೀಲ್ ಆಗುತ್ತೆ. ಇನ್ನು ಇದೇ ಡಿಪ್ರೆಷನ್ನಲ್ಲಿ ಅವಳು ಸೂಸೈಡ್ ಮಾಡ್ಕೋಬೇಕು ಅಂತ ಹೋಗಿರ್ತಾಳೆ. ಇನ್ನು ಹೇಗೋ ಸೂಸೈಡ್ ಮಾಡ್ಕೊತಾ ಇದ್ದೀನಿ, ತನ್ನನ್ನು ಬಿಟ್ಟೋಗಿದ್ದ ಪ್ರಶಾಂತ್ಗೂ ಹಾಗೂ ಮಿಥುನ್ಗೂ ಒಂದು ಒಳ್ಳೆ ಪಾಠ ಹೇಳಬೇಕು ಅಂತ ಅವಳೇ ತನ್ನ ಮರ್ಡರನ್ನು ಹೀಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಬಟ್ ಮಿಥುನ್ ಮಾತ್ರ ಇಲನ್ನ ಪ್ರಶಾಂತೆ ಸಾಯಿಸಿರಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿ ಬೇರೆ ಅವನ್ನ ಸಾಯಿಸ್ಬಿಡ್ತಾನೆ. ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಒಬ್ಬ ಹುಡುಗನ್ನ ತೋರಿಸ್ತಾರೆ, ಅವನಿಗೆ ತನ್ನ ಮನೆಗೆ ಒಂದು ಫೋನ್ ಕೊರಿಯರ್ ಬಂದಿರುತ್ತೆ, ಅದನ್ನ ಯಾರು ಕಳಿಸಿದಾರ ಗೊತ್ತಿಲ್ಲದ ಹಾಗೆ ಅವನು ಯೂಸ್ ಮಾಡ್ತಾ ಇರ್ತಾನೆ. ಆಕ್ಚುಲಿ ಇದನ್ನ ಕಳಿಸಿದ್ದು ಇಲಾನೇ. ಅವರಿಬ್ರು ಅನಾಥಾಶ್ರಮದಲ್ಲಿ ಇದ್ದಾಗ ಒಬ್ಬ ಸಿಸ್ಟರ್ ಬಾಯ್ ಫ್ರೆಂಡ್ ಅಂತ ಮಾತಾಡ್ಕೊಂಡಿದ್ದು ಕುಮಾರ್ ಬಗ್ಗೆನೆ. ಇನ್ನು ಇದೇ ಟೋನಲ್ಲಿ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ. ಸೊ ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.